ವೆಲ್ಕಮ್ ಟು ಟಿ ನ್ಯೂಸ್ ಬಿಜಾಪುರ್. ನಾನು ಆರೀಫ್ ಕೆಸರಟ್ಟಿ. ಅನಂತಕುಮಾರ್ ನಿಧನಕ್ಕೆ ಮಾಜಿ ಸಚಿವ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಸಂತಾಪ. ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ, ದೇಶದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸಂಘಟನೆ ಮಾಡಿ, ಕೇಂದ್ರದಲ್ಲಿ ಹಲವಾರು ಖಾತೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಹಲವಾರು ಯಶಸ್ವಿ ಕಾರ್ಯವನ್ನು ದೇಶಕ್ಕಾಗಿ ಹಾಗೂ ಪಕ್ಷಕ್ಕಾಗಿ ಮಾಡಿದ್ದಾರೆ. ಇಂದು ಅವರ ಅಕಾಲಿಕ ನಿಧನ ತುಂಬಲಾರದ ನಷ್ಟ ಉಂಟಾಗಿದೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ನೀಡಲಿ. ಅವರ ಅಗಲಿಕ ನಿಭಾಯಿಸುವ ಶಕ್ತಿ ಅವರ ಕುಟುಂಬಕ್ಕೆ ಸಿಗಲಿ ಎಂಬ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಹೇಳಿದ್ದಾರೆ. ಮತ್ತೆ ಸುದ್ದಿಗಾಗಿ ನೋಡ್ತಾರೆ ಟಿ ನ್ಯೂಸ್ ಬಿಜಾಪುರ್. ನಮ್ಮೆಲ್ಲರ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರಾದಂಥ ಹನುಮಂತಕುಮಾರ್ ಅವರ ಅಗಲಿದ್ದಕ್ಕೆ ನಾವೆಲ್ಲ ದುಃಖದಿಂದ ಸಂತಾಪವನ್ನು ಸೂಚನೆ ಮಾಡ್ತೀವಿ. ರಾಜ್ಯದ ಭಾರತೀಯ ಜನತಾ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿ, ರಾಷ್ಟ್ರ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಗಟ್ಟಿಯಾಗಿ ಸಂಘಟನೆಯನ್ನು ಮಾಡಿ, ಕೇಂದ್ರದಲ್ಲಿ ಹಲವಾರು ಖಾತೆಗಳಲ್ಲಿ ಸಮರ್ಥವಾಗಿ ಮಂತ್ರಿಗಳನ್ನು ನಿರ್ವಹಿಸಿ, ಇವತ್ತು ನಮ್ಮ ಪಕ್ಷದ ಮುಂಚೂಣಿದ್ದಂಥ ನಮ್ಮ ನಾಯಕರು, ನಮಗೆಲ್ಲ ಮಾರ್ಗದರ್ಶಕರು ಹಾಗೂ ಅತ್ಯಂತ ಕ್ರಿಯಾಶೀಲವಾದಂಥ ವ್ಯಕ್ತಿತ್ವ ಹೊಂದಿದಂಥ ಅನಂತಕುಮಾರ್ ಅವರನ್ನು ಅಗಲಿದ ನಮ್ಮ ಪಕ್ಷಕ್ಕೆ ಬಹಳಷ್ಟು ಅತಿವಾದಂಥ ಹಾನಿಯಾಗಿದೆ, ನಷ್ಟ ಉಂಟಾಗಿದೆ. ಇನ್ನೂರು ದೇಶದ ಹಾಗೂ ಪಕ್ಷದ ಹಲವಾರು ಸೇವೆ ಮಾಡುವಂಥ ಒಂದು ಭಾವನೆ ನಮ್ಮ ಎಲ್ಲ ಕಾರ್ಯಕರ್ತರು ಉತ್ಸಾಹದಲ್ಲಿ ಅದನ್ನು ಇವತ್ತು ದೇವರು ನಮ್ಮನ್ನು ಅವ್ರನ್ನ ಕಲಿತ ಕಲಿಕೆಯನ್ನು ಇವತ್ತು ದುಃಖ ಸಹಿಸಲಾರದಂಥ ಒಂದು ನಮಗೆಲ್ಲ ಕಾರ್ಯಕರ್ತರಿಗೆ ನೋಡಿದೆ. ಬರುವ ದಿನಮಾನಗಳಲ್ಲಿ ಅವರ ಮೈನು ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು